ಅರಶಿನ ಚೆಲ್ಲಿದಂತೆ ಕಂಗೊಳಿಸುತ್ತಿರುವ ಪುಷ್ಪರಾಶಿ, ಹೂದೋಟದಂತೆ ಕಂಡುಬರೋ ಉದ್ಯಾನವನ, ಬಳ್ಳಿಯಲ್ಲಿ ಅರಳಿ ನಿಂತಿರೋ ಪುಷ್ಪಗಳೊಂದಿಗೆ ಆಟವಾಡುತ್ತಿರೋ ಮಕ್ಕಳು, ಸುಮವನ್ನು ಹೀರುತ್ತಿರೋ ದುಂಬಿಗಳೊಂದಿಗೆ ಫೋಟೋ ಕ್ಲಿಕ್ಕಿಸಿಕೊಳ್ತಿರೋ ಜನರು. ಹೌದು, ಚಿಕ್ಕಮಗಳೂರಿನ ನಗರಸಭೆಯ ಆವರಣದಲ್ಲಿನ ಉದ್ಯಾನವನದಲ್ಲಿ ಕಳೆದ 4 ದಿನಗಳಿಂದ ಹಳದಿ ಹೂವಿನ ಮುಂದೆ ಜನರು ನಿಂತು ಫೋಟೋ ತೆಗೆದುಕೊಳ್ಳುತ್ತಿರುವ ಚಿತ್ರಣ. ಇಲ್ಲಿರುವ ಮರಗಳಲ್ಲಿ ಆಲ್ಮಂಡಾ ಕ್ಯಾಥರಿಟಿಕಾ ವಿದೇಶಿ ಹೂವುಗಳು ಅರಳಿ ನಿಂತಿದ್ದು, ಮರವೆಲ್ಲ ಹೂವುಗಳಿಂದಲೇ ಕಂಗೊಳಿಸುತ್ತಿದೆ. ಹಳದಿ ಪುಷ್ಪದಿಂದಾಗಿ ಇಡೀ ಉದ್ಯಾನವನವೇ ಹಳದಿಮಯವಾಗಿದ್ದು, ಇದನ್ನು ಸ್ಥಳೀಯರು ನೋಡಿ ಸಂತಸವನ್ನು ಹೊರಹಾಕಿದ್ದಾರೆ. ಪ್ರತಿ ವರ್ಷ ಏಪ್ರಿಲ್ ತಿಂಗಳಿನಲ್ಲಿ ಬಳ್ಳಿಯಲ್ಲಿ ಹೂವು ಅರಳುವುದು ಸಾಮಾನ್ಯ. ಹಳದಿ ಹೂವು ವರ್ಷಕ್ಕೆ ಒಂದು ಸಲ ಮಾತ್ರ ಕಾಣಿಸಿಕೊಳ್ಳುತ್ತದೆ. ನಗರದಲ್ಲಿ ಅರಳಿ ನಿಂತಿರುವ ಹೂವುಗಳ ಸವಿಯನ್ನು ಸವಿಯಲು ಪುಟಾಣಿಗಳು, ಕಾಲೇಜಿನ ವಿದ್ಯಾರ್ಥಿಗಳು, ಹಿರಿಯರು ಸೇರಿದಂತೆ 100+ ಪಾರ್ಕಿಗೆ ಆಗಮಿಸುತ್ತಿದ್ದಾರೆ. ಇಂದಿನ ಒತ್ತಡದ ಬದುಕಿನ ನಡುವೆ ಮನಸ್ಸಿಗೆ ಸಂತೋಷದ ವಾತಾವರಣವನ್ನು ಈ ಹಳದಿ ಹೂವು ನೀಡುತ್ತಿದೆ ಎಂದು ಸ್ಥಳೀಯರು ಅಭಿಪ್ರಾಯಪಟ್ಟಿದ್ದಾರೆ. ಚೆನ್ನಾಗಿದೆ ಹೂವಂತೂ, ನನಗಂತೂ ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ, ಯೆಲ್ಲೋ ಕಲರ್ ಹೂವು. ಅದು ಬಿಟ್ಟ 3 ದಿನ ಮಾತ್ರ ಇರುತ್ತಂತೆ, 3 ದಿನ ಆದಮೇಲೆ ಹೋಗುತ್ತೆ, ಉದುರೋಗುತ್ತಿದ್ದು. ಅಂದರೆ ಎಲ್ಲರೂ ಬಂದು ಹೊರಗಡೆ ಪಬ್ಲಿಕ್ ಎಲ್ಲ ಬಂದು ಆರಾಮಾಗಿ ಫೋಟೋ ಎಲ್ಲ ತೆಗೆಸ್ಕೊಂಡು ಹೋಗ್ತಿದ್ದಾರೆ, ಚೆನ್ನಾಗಿ ಬರ್ತಿದೆ. ಇದೇ ಥರ ಇದ್ದ ಖುಷಿಯಾಗುತ್ತೆ. ಆದರೂ ಇದೇ ಥರನೇ ಚಿಕ್ಕಮಗಳೂರು ಸುತ್ತಮುತ್ತ ಈ ಟೂರಿಸ್ಟ್ ಪ್ಲೇಸ್ ಇರೋದ್ರಿಂದ ಸಮ್ಮರ್ ಹಾಲಿಡೇಸಲ್ಲಿ ಬಂದೇ ಬರ್ತಾರೆ ಟೂರಿಸ್ಟ್ ಅವರು. ಸುತ್ತಮುತ್ತ ಆದಷ್ಟು ಈ ಥರ ಗಿಡಗಳನ್ನ ಹಾಕಿ ಒಂದು 3 ಡೇಸ್ ಅದನ್ನು ಅವೇರ್ನೆಸ್ ಮೂಡಿಸಿದ್ರೆ ತುಂಬ ಜನಕ್ಕೆ ಗೊತ್ತಾಗುತ್ತೆ. ಒಂದು ಟೂರಿಸ್ಟ್ ಪ್ಲೇಸ್ ಅಲ್ವಾ, ಒಂದು ಗೊತ್ತಾಗುತ್ತೆ, ಅವೇರ್ನೆಸ್ ಮೂಡಿಸ್ಬೇಕು. 3 ಡೇಸಲ್ಲಿ ಇದೇ ಥರ ಅಂತ ಕುರಂಜಿ ಹೂ ಬಿಡುತ್ತೆ ಅಂದ್ರಲ್ಲ, ಅದೇ ಥರನೇ ಇದು ಇದೇ ಟೈಮಲ್ಲಿ ಬಿಡುತ್ತೆ ಅನ್ನೋದೊಂದು ಅವೇರ್ನೆಸ್ ಮೂಡಿಸಿದ್ರೆ ಟೂರಿಸ್ಟ್ ಪ್ಲೇಸ್ ಅವ್ರಿಗೆ, ಹೊರಗಡೆಯಿಂದ ಬಂದವ್ರಿಗೆ, ಪಬ್ಲಿಕ್ಸಿಗೆ ಸ್ವಲ್ಪ ಚೆನ್ನಾಗಿ ಗೊತ್ತಾಗುತ್ತೆ. ವರ್ಷದಲ್ಲೊಮ್ಮೆ ಏಪ್ರಿಲ್ ಅಥವಾ ಮೇ ತಿಂಗಳಿನಲ್ಲಿ ಅರಳುವ ಈ ಅಪರೂಪದ ಪುಷ್ಪವನ್ನು ಜನರು ಹಳದಿ ಹೂವು ಅಥವಾ ಏಪ್ರಿಲ್ ಹೂವು ಎಂದೇ ಕರೆಯುತ್ತಿದ್ದಾರೆ. ಹಳದಿ ಪುಷ್ಪದಿಂದಾಗಿ ಮರ ಸೇರಿದಂತೆ ಪಾರ್ಕ್ ಹಳದಿಮಯವಾಗಿದ್ದು ಎಲ್ಲರ ಆಕರ್ಷಣೆಯ ಕೇಂದ್ರವಾಗಿದೆ. ಚಿಕ್ಕಮಗಳೂರಿನಿಂದ ಆಲ್ದೂರು ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.